ರಿಷಿ, ಇವಳಿಗ್ ತಾಳಿ ಕಟ್ಟರೋನು ಒಬ್ಬ ಕಳ್ಳ. ತಾಳಿ ಕಟ್ಟಿದ್ದು ಕಳ್ತಂದಲ್ಲೇ. ಎಲ್ಲಿದ್ದ ನಾನು? ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಕಮಲಿನ ಮನೆ ಸೊಸೆಯಾಗಿ ಬರೋದು ಯಾಕೆ ಬೇಡ ಅಂತ ನೀನ್ ಕೇಳ್ದೆ ಅಲ್ವಾ? ಈ ನಿನ್ನ ಮುದ್ದಿನ ತಂಗಿ ಬಾಳು ಹಾಳಾಗೋದಕ್ಕೆ ಈ ಕಮಲಿನ ಕಾರಣ. ನನ್ನ ತಂಗಿಗೆ ಅನ್ಯಾಯ ಮಾಡೋ ಕೆಲಸ ಕಮಲಿ ಅವ್ರು ಮಾಡಿರಲ್ಲ. ಇಲ್ಲೇನೋ ಮಿಸ್ಟೇಕ್ ಆಗಿದೆ ಅಷ್ಟೆ. ಕಮಲಿ ಅವ್ರ ಏನಾಯ್ತು? ಎಲ್ರು ಏನೇನೋ ಹೇಳ್ತಿದಾರೆ. ಇವಳನ್ನ ಕೇಳಿದ್ರೆ ಇವಳೇನು ಹೇಳ್ತಾಳೆ? ನನ್ನ ಕೇಳು, ಹೇಳ್ತೀನಿ. ಸ್ಟಾಪ್ ಇಟ್. ನೀವ್ ಯಾರು ಏನು ಹೇಳ್ಬೇಡಿ, ನಾನೇ ಹೇಳ್ತೀನಿ. ಅಣ್ಣ, ನಾನೊಬ್ಬ ಹುಡುಗನ ಇಷ್ಟಪಟ್ಟಿದ್ದೆ. ಆ ವಿಷಯ ಕಮಲಿಗೂ ಗೊತ್ತಿತ್ತು. ಆದ್ರೆ ಆ ವಿಷಯದ ಬಗ್ಗೆ ನಂಗೆ ಇನ್ನೂ ಕ್ಲಾರಿಟಿ ಇರಲಿಲ್ಲ. ಸರಿಯಾದ ಸಮಯ ಬರೋವರೆಗೂ ಅಣ್ಣಂಗೆ ಈ ವಿಷಯ ಹೇಳ್ಬೇಡ ಅಂತ ನಾನೇ ಕಮಲಿಗೆ ಹೇಳಿದ್ದೆ. ಅವನ ಬಗ್ಗೆ ಗೊತ್ತಾಗಿ ಬೇಡ ಅಂತ ನಾನು ಬಂದ್ಬಿಟ್ಟೆ. ಆದ್ರೆ ಯಾರು ಇಲ್ದೆ ಇರುವಾಗ ಅವನು ವಾಟ್ ಅಷ್ಟಕ್ಕೆ ಯಾಕೆ ನಿಲ್ಲಿಸ್ದೆ? ಆ ಹುಡುಗನ್ಗೂ ಈ ಕಮಲಿಗೂ ಹತ್ತಿರದ ಸಂಬಂಧ ಅಂತ ಹೇಳು. ಕಮಲಿಯವರ ಏನಿದೆಲ್ಲ ಅಣ್ಣ? ಕಮಲಿ ಕಾಣೆ ಆಗಿದ್ದಾಗ ಅವಳನ್ನ ಕಾಪಾಡಿದ್ದೆ ಅಮರ್. ಸರ್, ಇದ್ರಾಗ ನಂದೇನ ತಪ್ಪಿಲ್ಲ ಸರ್. ದಯವಿಟ್ಟು ನನ್ನ ನಂಬಿ. ನೀವ್ ಯಾವತ್ತು ಈ ತರ ಕೆಲಸ ಮಾಡಲ್ಲ ಅಂತ ನನ್ಗೆ ಗೊತ್ತಿದೆ ಕಮಲಿ ಅವರೇ. ಹಾಗಿದ್ರೆ ನನ್ ಮಾತಲ್ಲಿ ತಪ್ಪಿದೆ ಅಂತನಾ? ನಮ್ಮೆಲ್ಲರ ಕಣ್ ಮುಂದೆನೆ ನಿನ್ ತಂಗಿ ಬಾಳು ಹಾಳಾಗಿ ಹೋಗಿದ್ಯಲ್ಲ, ಇದಕ್ಕೆಲ್ಲ ಈ ಕಮಲಿನ ಕಾರಣ ಅಂತ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ರಿಷಿ? ಮಾ, ತಪ್ಪಾಗಿದೆ ನಿಜ, ಆದ್ರೆ ಆ ತಪ್ಪಿಗೆ ಕಾರಣ ಕಮಲಿ ಅವರಲ್ಲ. ಕಮಲಿ ಅವ್ರಿಗೆ ಅಮರ್ ಎಷ್ಟು ಕ್ಲೋಸು, ರಚನಾನು ಅಷ್ಟೇ ಕ್ಲೋಸು. ಆ ಅಮರ್ಗೋಸ್ಕರ ರಚನಾ ಬಾಳ ಹಾಳ್ ಮಾಡೋ ಕೆಲಸ ಕಮಲಿ ಅವ್ರು ಮಾಡಲ್ಲ. ಮತ್ತೀಗ ನಿನ್ ತಂಗಿ ಬಾಳು ಹಾಳಾಗಿದ್ಯಲ್ಲ, ಏನ್ ಮಾಡ್ಬೇಕು? ಹಾಳ್ ಮಾಡಿರೋನ್ಗೆ ಶಿಕ್ಷೆ ಆಗ್ಬೇಕು. ಇಲ್ಲ, ಅದನ್ನ ಸರಿ ಮಾಡ್ಕೊಬೇಕು. ಆದ್ರೆ ಇದರಿಂದ ನನ್ನ ಮತ್ತೆ ಕಮಲಿ ಅವ್ರನ್ನ ಬೇರೆ ಮಾಡೋದ್ರಲ್ಲಿ ಏನ್ ಅರ್ಥ ಇದೆ ಅಮ್ಮ? ಅಮ್ಮ, ಈಗ ಹೇಳ್ತಿದ್ದೀನಿ, ಏನೇ ಆದ್ರೂ ಕಮಲಿ ಅವ್ರ ಕೈ ಬಿಡಲ್ಲ.
ಹೊರತು ನಿನ್ ನಿರ್ಧಾರ ಬದಲಾಯಿಸ್ಕೊಳ್ಳಲ್ಲ. ಹೌದಮ್ಮ, ನನ್ನ ಮೊದಲನೇ ಮಾತು ಇದೆ, ಕೊನೆ ಮಾತು ಇದೆ. ನಾನು ಮದುವೆ ಅನ್ನೋದಾದ್ರೆ ಅದು ಕಮಲಿ ಅವ್ರನ್ನ ಮಾತ್ರ, ಇಲ್ಲ ಅಂದ್ರೆ ನನಗೆ ಈ ಮದುವೆ ಬೇಡ. ಏನು ಬೇಡ ಬೇಡ. ಎಲ್ಲಿಗೆ ಹೋಗ್ತಾ ಇದೀಯ? ನನಗೆ ಕಮಲಿ ಅವ್ರ ಜೊತೆ ಮದುವೆ ಮಾಡಲ್ಲ ಅಂತ ಹೇಳಿದ್ಮೇಲೆ ಇನ್ ಯಾರ ಜೊತೆನೂ ಮದುವೆ ಬೇಡ ಅಮ್ಮ. ಈಗೇನು ನಿನ್ನ ಕಮಲಿ ಮದುವೆ ಆಗ್ಬೇಕು ಅಷ್ಟೇ ತಾನೆ? ಹ್ಮ್, ಆದ್ರೆ ಅದು ಮಾತ್ರ ಅಲ್ಲ, ನಿಮ್ಮ ಒಪ್ಪಿಗೆನೂ ಬೇಕು. ನೀವು ಒಪ್ಪುವವರೆಗೂ ನೀವು ನನ್ನ ಹತ್ರ ಏನು ಮಾತಾಡಬೇಡಿ. ರಿಷಿ ಕಮಲಿನೇ ಮದುವೆ ಆಗ್ಬೇಕು ಅಂತ ಆ ಭ್ರಮ ಯಾವತ್ತೂ ಬರ್ತಾಗಿದೆ. ನೀನು ಏನೇ ಮಾಡಿದ್ರು ಇವರಿಬ್ಬರ ಮದುವೆನ ತಪ್ಪಿಸೋಕ್ಕಾಗಲ್ಲ. ಇಟ್ಟು ಮುಹೂರ್ತದಲ್ಲೇ ರಿಷಿ ಕಮಲಿ ಮದುವೆ ನಡೆಯುತ್ತೆ.
ಏನಪ್ಪ ಮಧುಮಗ, ಒಬ್ನೇ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ನೋಡೋಣ, ನಮ್ಮಮ್ಮನ ಮೊಂಡಾಟ ಬಿಡ್ಸಕ್ಕೆ ನೀನೇ ಬರ್ಬೇಕಾಯ್ತು. ನನ್ನ ಮನೇಲಿ ಇಲ್ದೆ ಇರೋ ಸಮಯದಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಗೊತ್ತಿದ್ದಿದ್ರೆ ಅದು ಎಷ್ಟೇ ಮುಖ್ಯವಾಗಿರೋ ಕೆಲಸ ಆಗಿದ್ರು ನಾನು ಹೋಗ್ತಿರ್ಲಿಲ್ಲ. ತಪ್ಪು ಮಾಡ್ಬಿಟ್ಟೆ ಅಣ್ಣ. ಹೀಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಹೇಳು? ಎನಿವೆ, ಇವಾಗ ನಿಂದು ಕಮಲಿದು ಮದುವೆ ಆಗ್ತಿದ್ಯಲ್ಲ, ಅದಕ್ಕೆ ನಾವು ಸಂತೋಷ ಪಡ್ಬೇಕು. ರಚನಾ, ಇಲ್ಲಿ ನಿನ್ನ ಲೈಫೇ ಹಾಳಾಗಿ ಹೋಗಿದೆ ಕಣೆ, ಅದ್ರ ಬಗ್ಗೆ ಯೋಚನೆ ಮಾಡು. ಪಾಪ ಶಶಾಂಕ್ ಮೇಲೆ ತುಂಬಾ ಜವಾಬ್ದಾರಿ ಕೊಟ್ಬಿಟ್ಟ, ಅವನ್ ತಾನೇ ಏನೋ ಮಾಡಕ್ಕಾಗತ್ತೆ. ಶಶಾಂಕ್ ಅಣ್ಣ ಅವ್ರಿಗೆ ಆದಷ್ಟು ಟ್ರೈ ಮಾಡಿದ್ರು. ಸರಿ, ಶಶಾಂಕ್ ಅಣ್ಣ ಇಲ್ಲಿ, ಅವ್ರು ಯಾಕೆ ಬರ್ಲಿಲ್ಲ? ಮದ್ವೆಗೆ ಬರ್ತಾನೆ. ಅಣ್ಣ ನೀನೊಂದು ಸ್ವಲ್ಪ ನಗು, ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ಮದ್ವೆ ಗಂಡು ಅಂದ್ರೆ ಹೆಂಗಿರ್ಬೇಕು, ಲಕ ಲಕ ಅಂತ ಇರ್ಬೇಕು. ನಗು 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 ನಗು. ನನ್ನ ತಂಗಿ ಮದ್ವೆನ ಹೇಗೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅಣ್ಣ, ನನ್ನ ಹಣೆಯಲ್ಲಿ ಇದೇ ತರ ಮದ್ವೆ ಆಗ್ಬೇಕು ಅಂತ ಬರ್ತಿದ್ರೆ ಯಾರು ತಪ್ಸಕ್ಕಾಗತ್ತೆ ಹೇಳು? ಅಣ್ಣ ಈಗ ನನ್ನ ವಿಷಯ ಬಿಡು, ನಿನ್ ಮದ್ವೆ ಬಗ್ಗೆ ಯೋಚನೆ ಮಾಡು. ನಗ್ನಗ್ತಾ ಕಮಲಿಗೆ ತಾಳಿ ಕಟ್ಟು. ನನ್ನ ರಾಮಾಯಣದಿಂದ ನಿಮ್ಮಿಬ್ರು ಮದ್ವೆಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ನಾನು ತುಂಬಾ ಹೆದರು ಬಿಟ್ಟಿದ್ದೆ. ಬಟ್ ನಿನ್ನ ಕಂಬ್ಲಿ ಪ್ಯೂರ್ ಲವ್ ಇಂದ ಎಲ್ಲ ತೊಂದರೆಗಳು ಹಾಗೆ ಮಾಯ ಆಗ್ಬಿಟ್ಟು. ಅಣ್ಣ ಸ್ವಲ್ಪ ನಗು, ಏನಕ್ಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ನೀನ್ ಹಿಂಗಿದ್ರೆ ನಂಗೆ ನೋಡಕ್ ಆಗಲ್ಲ, ಪ್ಲೀಸ್ ನಗು ನಗು.
ಏನ್ ಕಮಲಿ, ಅವನ್ ತವಾಗ ಖುಷಿ ಹೇಳ್ಕೊತಿದ್ಯಾ? ನೀನ್ ಸಂತೋಷ ಪಡದೆ ಇನ್ನೇನು ಬಾಕಿನೇ ಉಳ್ದಿಲ್ಲ. ನೀನ್ ಪ್ರೀತಿ ಮಾಡಿದ ಹುಡುಗನ ಜೊತೆ ಇಷ್ಟು ಜೋರಾಗಿ ಮದುವೆ ನಡೀತಾ ಇದೆ, ಸಂತೋಷ ಆಗದೆ ಇನ್ನೇನಾಯ್ತದೆ? ವಾವ್ ಕಮಲಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ನಿನ್ ಕನ್ಸಲ್ಲೂ ನೀನ್ ಈ ತರ ಮದ್ವೆ ಆಗ್ತೀನಿ ಅಂತ ಅನ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಬಟ್ ಮಹಾಜನ್ ಮನೆ ಮೊಮ್ಮಗಳು ಮದ್ವೆ ಹೇಗ್ ಆಗ್ಬೇಕಿತ್ತೋ ಹಾಗೆ ಆಗ್ತಿದೆ. ಅಯ್ಯೋ, ಯಾಕ್ ಕಮಲಿ ಮುಖ ಹೀಗಾಗೋಯ್ತು? ನಿನಗೆ ಇಷ್ಟ ಆಗ್ಲಿಲ್ವಾ? ನಂಗೆ ಏಟ್ ಆಗೈತೆ, ನಂಗೆ ಏಟ್ ಸಂತೋಷ ಆಗ್ತೈತೆ ಅಂತ ಬರೀ ಮಾತಲ್ಲಿ ಹೇಳಕ್ ಆಗಕ್ಕಿಲ್ಲ ಅನಿಕ. ಮಗಳೇ, ಖುಷಿ ಆಯ್ತಾ? ಈ ಗೌರಿನೂ ನಮ್ ಜೊತೆ ಇದ್ದಿದ್ರೆ. ಜೊತೆಲಿ ಇದ್ದಾಳೆ ಅಲ್ಲಿ ನೋಡು. ಕಮಲಿ ಮುಖದಲ್ಲಿ ಇಷ್ಟು ಸಂತೋಷ ನೋಡೋದಕ್ಕೆ ಇಲ್ವೇನ್ರಿ? ನಾವಿಷ್ಟು ವರ್ಷ ಕಾದಿದ್ದು ಸದಾ ಹೀಗೆ ಇರಲಿ. ಕಮಲಿ, ಈ ಮದುವೆ ಅರೇಂಜ್ಮೆಂಟ್ಸ್ ಅಲ್ಲಿ ನಿನಗೇನ್ ಕುಂದು ಕೊರತೆ ಕಾಣಿಸಿದ್ರು ನನ್ನ ಹತ್ರ ಹೇಳಮ್ಮ, ನಾನು ಅದನ್ನ ಖಂಡಿತ ಪೂರ್ತಿ ಮಾಡ್ತೀನಿ. ಅಜ್ಜಿ, ನಿಮ್ಮ ಮೊಮ್ಮಗಳಾಗಿರೋದಕ್ಕೆ ನಾನು ಸ್ಯಾನೆ ಪುಣ್ಯ ಮಾಡಿರ್ಬೇಕಜ್ಜಿ. ಗೊತ್ತಾಯ್ತು, ಗಂಡಿನ ಕಡೆಯವ್ರು ಬಂದ್ಬಿಡ್ತಾರೆ. ನಡೀರಿ ನಡೀರಿ. ನಾಗರಾಜ, ಶಿವಣ್ಣ, ಲಗ್ನ ಎಲ್ಲ ಎತ್ಕೊ ಮನೆ. ನಡೀರಿ ನಡೀರಿ, ಬರ ಶಂಭು. ಬೇಬಿ, ಏನ್ ಇಲ್ಲಿ ನಿಂತಿದ್ಯಾ? ಅವರೆಲ್ಲ ಒಳಗಡೆ ಹೋಗ್ತಿದ್ದಾರೆ.